ಈವ್ನಿಂಗ್ ಆಯ್ತಂದ್ರೆ ಎಲ್ಲರಿಗೂ ಏನಾರೆ ಮಜಾ ಈ ಥರ ಹೊಸ ಹೊಸ ರೆಸಿಪೀಸ್ ತಿನ್ನಬೇಕು ಅಂತ ಅನಿಸ್ತೈತಿ, ಸ್ನ್ಯಾಕ್ಸ್ ರೂಪದಲ್ಲಿ. ಸೊ ನಾನು ನಿಮ್ಗೆ ಚೈನೀಸ್ ಬೇಲನ್ನು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಭಾಳ ಯುನೀಕ್ ಆಗಿದೆ, ಭಾಳ ಟೇಸ್ಟಿ ಕೂಡ. ನಡೀರಿ, ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಫ್ರೈಡ್ ನೂಡಲ್ಸ್ ಏನಿರ್ತೈತಲ್ಲ ಅದನ್ನು ನೀವು ಮಾಡಿಕೊಂಡು ಒಂದು ತಿಂಗಳವರೆಗೆ ಏರ್ ಟೈಟ್ ಬಾಕ್ಸ್ದಲ್ಲಿ ಹಾಕಿ ಇಟ್ಕೋಬೋದು. ಯಾವ ಬೇಕಾವಾಗ ಈ ಥರ ಮಾಡ್ಕೊಂಡು ಬಿಡ್ಬೋದು. ನಡೀರಿ, ಒಂದು ಪ್ಯಾನ್ದಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿ ಎಲ್ಲ ಅದು ಈ ಥರ ಕ್ರಶ್ ಮಾಡಿಕೊಂಡು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಈ ಥರ ಫ್ರೈ ಆಗಿದೆ. ಆಮೇಲೆ ಕ್ಯಾರೆಟ್ಸನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು, ಮತ್ತು ಈರುಳ್ಳಿ, ಆಮೇಲೆ ಕ್ಯಾಬೇಜ್ ಈ ಥರದ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಉದ್ದುದ್ದಾಗಿ. ಆಮೇಲೆ ಕ್ಯಾಪ್ಸಿಕಮ್ ಇವೆಲ್ಲ ಕೂಡಿ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಭಾಳ ಓವರ್ ಕುಕ್ ಮಾಡಬಾರ್ದು, ಇದು ಸಾಫ್ಟಾಗಿ ಮಾಡಬಾರ್ದು, ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿನೇ ಇರಬೇಕು. ಆಮೇಲೆ ಸ್ವಲ್ಪ ಇದು ಗ್ರೀನ್ ಚಿಲ್ಲೀಸನ್ನು ಹಾಕಾಕತ್ತೀನಿ, ಹಸಿ ಮೆಣಸಿನಕಾಯಿ ಈ ಥರ ಸ್ಲಿಟ್ ಮಾಡಿ. ಆಮೇಲೆ ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕೋಣ, 1 ಟೇಬಲ್ಸ್ಪೂನ್, 1 ಟೇಬಲ್ಸ್ಪೂನ್ ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ ಅಂತ ಹೇಳ್ತೀವಲ್ಲ ಅದು, ಆಮೇಲೆ 1 ಟೇಬಲ್ಸ್ಪೂನ್ ಕೆಚಪ್. ಇವೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸಾಲ್ಟನ್ನು ಹಾಕ್ತಾ ಇದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಪೆಪ್ಪರ್ ಪೌಡರ್, ಕರಿ ಮೆಣಸಿನ ಕಾಳು ಮೆಣಸು ಅಂತ ಹೇಳ್ತೀವಲ್ಲ ಅದರದ್ದು ಪೌಡರ್. ಸೊ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕಾಕತ್ತೀನಿ. ವಾವ್, ಇದು ತಿಂದ್ರಂತ್ರ ಡಿಲಿಷಿಯಸ್, ಭಾಳ ಕ್ರಿಸ್ಪಿ ಕೂಡ, ಟೇಸ್ಟಿ ಕೂಡ. ಈ ಥರ ನೂಡಲ್ಸ್ ಏನಿದೆ ಅಲ್ಲ, ಇದನ್ನು ನೀವು ಮನೆಯಲ್ಲಿ ಮಾಡಿಟ್ಕೊಂಡು 1 ತಿಂಗಳ ತನಕನೂ ಯೂಸ್ ಮಾಡ್ಕೋಬೋದು. ಏರ್ ಟೈಟ್ ಬಾಕ್ಸ್ ಒಳಗೆ ಹಾಕಿಟ್ಕೋಬೇಕು. ಆಮೇಲೆ ಮತ್ತು ಇದು ನಿಮಗೆ ಯಾವಾಗ ಚೈನೀಸ್ ಬೇಲ್ ತಿನ್ಬೇಕು ಅನಿಸ್ತೈತಲ್ಲ ಈ ಥರ ಮಾಡ್ಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು. ಫ್ರೈಡ್ ನೂಡಲ್ಸ್ ಏನಿದೆ ಅಲ್ಲ, ನಾವು ಒಂದು ಬೌಲ್ದೊಳಗೆ ಹಾಕ್ಕೊಂಡು ಇದು ನಮ್ಮದೆಲ್ಲ ವೆಜಿಟೇಬಲ್ಸದ್ದು ಇದು ಮಾಡಿಟ್ಟಿದ್ದೀವಲ್ಲ ಸಾಸಸ್ದು ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ವಾವ್, ತಿಂದು ತೋರಿಸ್ತೀನಿ ಇದ್ರದ್ದು ಕ್ರಿಸ್ಪಿ ಹೆಂಗೈತೆ ಅಂಥೇಳಿ. ಡಿಲಿಷಿಯಸ್, ಭಾರಿ ಮಸ್ತ್ ಐತಿ. ನೀವು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇದು ಇಮಿಡಿಯೇಟ್ ಸರ್ವ್ ಮಾಡಬೇಕು. ಯಾವಾಗ ನೀವು ಕಲಿಸ್ತಿರಲ್ಲ ಅವಾಗ ಅದನ್ನು ಸರ್ವ್ ಮಾಡಿಬಿಡ್ಬೇಕು. ಅಲ್ಲಿ ತನಕ ಇದು ನೀವು ಅದು ವೆಜಿಟೇಬಲ್ಸದ್ದು ಅದೇ ಥರ ಇಡ್ಬೋದು, 1-6 ಅವರ್ 7 ಅವರ್ಸ್ತವನ. ಆಮೇಲೆ ನೂಡಲ್ಸ್ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡ್ಬೋದು, ಸರ್ವ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.